ಇಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲಲ್ಲ, ಸಿಎಂ ಸ್ಥಾನ ಕುರ್ಚಿ ಖಾಲಿ ಇದೆಯಾ? ಅದು ಪ್ರಶ್ನೆನೇ ಉದ್ಭವ ಆಗಲ್ಲ. ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿದ್ದಾರೆ, ಅದು ಹೈಕಮಾಂಡು ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಅಂತ ಮಾಡಿದ್ದಾರೆ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಪ್ರಶ್ನೆನೇ ಉದ್ಭವ ಆಗಲ್ಲ. ನಿಮ್ಮ ಪಕ್ಷ ಶಾಸಕರೇ ಹಿರಿಯರು ಆಯ್ತು ರೀ. ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ ಪಕ್ಷದ ಹಿರಿಯರು, ನಮ್ಮ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರು. ಅವರು ಯಾವ ಧಾಟಿಯಲ್ಲಿ ಮಾತಾಡಿದರೂ ಗೊತ್ತಿಲ್ಲ ನನಗೆ. ಅದಕ್ಕೆ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರೆಲ್ಲ ಸೇರಿ ನಿನ್ನೆ ಊಟ ಕೂಡ ಮಾಡಿದ್ದಾರೆ. ನೀವ್ಯಾಕೆ ಅದನ್ನು ಜಾಸ್ತಿ ಇದು ಮಾಡ್ತೀರ? ನಿಮ್ಮನ್ನು ಸೇರಿಸಿ ಒಂದು ಸತಿ ಊಟ ಮಾಡಿಸ್ಬಿಡ್ತೀವಿ. ನೀವು ನಿನ್ನೆ ಮಾಡಿದಿರಲ್ಲ ಸುದ್ದಿ. ಲಿಂಗಾಯತ ಸಮಾಜದ ಅಧಿಕಾರಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ? ಇಲ್ಲ ಇಲ್ಲ, ಇದು ಈ ರೀತಿ ಅದನ್ನು ನಾನು ಒಪ್ಪೋದಿಲ್ಲ, ಇದನ್ನು ನಾನು ಒಪ್ಪೋದಿಲ್ಲ. ಹಂಗಂತೇಳಿದರೆ ಆ ಜಿಲ್ಲಾ ಮಂತ್ರಿಗಳು ನಮ್ಮ ಸಮಾಜದ ಅಧಿಕಾರಿಗಳನ್ನು ಕೊಡ್ರಿ, ಆ ಕ್ಷೇತ್ರದ ಎಮ್ ಎಲ್ ಎಗಳು ನಮ್ಮ ನಮ್ಮ ಸಮಾಜದ ಅಧಿಕಾರಿಗಳನ್ನು ಕೊಡ್ರಿ ಅಂತೇಳಿದರೆ ಮತ್ತು ಸರ್ಕಾರ ಹೆಂಗೆ ನಡೆಸೋದು? ಮತ್ತು ಯಾರೇ ಮುಖ್ಯಮಂತ್ರಿಗಳ ಸರ್ಕಾರ ನಡೆಸೋಕ್ಕಾಗುತ್ತಾ? ಗೊತ್ತಿಲ್ಲ. ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ನನಗೆ ಭಾಳ ಅಪಾರವಾದ ಗೌರವ ಇದೆ, ಭಾಳ ಹಿರಿಯ ರಾಜಕಾರಣಿಗಳು ನಮ್ಮ ನಾಯಕರವರು. ಸೊ ಹಾಗಾಗಿ ಅವರಿಗೆ ನನಗೆ ಅನಿಸುತ್ತೆ ಅವರಾಗಿಯೇ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಇದರಿಂದ ಯಾರೋ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ.